ಪೂರ್ಣಚಂದ್ರ ತೇಜಸ್ವಿಯವರ ದನಗಳು ಇದು ಒಂದು ಕತೆ ನಡೆದದ್ದು ಮೂಡಿಗೆರೆ ತಾಲೂಕು ಗೋಣಿಬೀಡು ಹೋಬಳಿ ಹೊಯ್ಸೊಳ್ಳಲು ಎಂಬ ಗ್ರಾಮದಲ್ಲಿ ಈ ಗ್ರಾಮ ಕಾಡಿನ ನಡುವೆ ಸರ್ಕಾರಿ ರಸ್ತೆಯಿಂದ ಕೆಲವಾರು ಮೈಲಿ ಒಳದಾರಿ ನಡೆದರೆ ಏಕಾಂಗಿಯಾಗಿ ಸಿಗುತ್ತದೆ ಹಲವಾರು ಮನೆಗಳಿರುವ ಈ ಊರಿನಲ್ಲಿ ಕೆಲವರು ಲಿಂಗಾಯಿತರು ಕೆಲವರು ಗೌಡರು ಒಂದು ಬ್ರಾಹ್ಮಣ ಕುಟುಂಬವೂ ಇದೆ ಈ ಊರಿನಿಂದ ಒಂದು ಮೈಲಿ ಆಚೆ ಒಂದು ಹರಿಜನ ಕೇರಿಯು ಅದರಲ್ಲಿ ಕೆಲವಾರು ಮಂದಿ ಹರಿಜನ ಸಂಸಾರವೂ ಇದೆ ಈ ಊರಿನ ಪಕ್ಕ ಒಂದು ದೊಡ್ಡ ತೋಟ ಇದೆ ಆದರೆ ಈ ಊರಿಗೂ ತೋಟಕ್ಕೂ ನಡುವೆ ಕೊಂಚ ಕಾಡು ವಿಕ್ರಯಕ್ಕಿತ್ತು ಇದನ್ನು ನಾನು ಕೊಂಡುಕೊಂಡಾಗ ಅದು ಏಕೆ ಬಿಕ್ರಿಗಿದೆ ಎಂದು ಗೊತ್ತಾಗದಿದ್ದರೂ ತದನಂತರ ಕ್ರಮೇಣ ಹಲಕೆಲವಾರು ಜನರ ಮಾತಿನಿಂದ ಕೆಲವು ವಿಷಯಗಳು ಹೊಳೆದವು ಕೆಲವರು ಅಯ್ಯೋ ಹಳ್ಳಿ ಬದಿ ಯಾಕ್ರಿ ಕಾಡುಕೊಂಡಿರಿ ಎಂದು ಕೇಳಿದರು ಕೆಲವರು ಅಂತೂ ಧೈರ್ಯ ಮಾಡಿ ತಗೊಂಡ್ರಲ್ಲ ಎಂದರು ಅಂತೂ ಈ ಕಾಡಿನ ಬಗ್ಗೆ ಏನು ತೊಂದರೆ ಎಂಬುದು ನನಗೆ ಸರಿಯಾಗಿ ಮೊದಲಿಗೆ ಅರಿವಾಗಲಿಲ್ಲ ಅಸ್ಪಷ್ಟವಾಗಿ ಅರಿವಾದ ಮಟ್ಟಕ್ಕೆ ದನಗಳ ಕಾಟ ಎಂದೆನಿಸಿತು ಆದರೆ ನಾನು ಇದೇನು ಮಹಾ ಎಂದುಕೊಂಡೆ ತೋಟಕ್ಕೆ ದನ ಬರದಂತೆ ಮಾಡುವುದು ನನಗೆ ಮೀರಿದ ಕೆಲಸವಾಗಿ ಕಾಣಲಿಲ್ಲ ಕಾಡು ಸಾಗು ಮಾಡತೊಡಗಿದಂತೆ ಈ ಸಮಸ್ಯೆ ಅಗಾಧತೆ ನಿಧಾನವಾಗಿ ಅರಿವಾಗುತ್ತಾ ಬಂದಿತು ಕೆಲವು ದಿನಗಳಲ್ಲೇ ಬಂದ ದನದ ಮಂದೆಯನ್ನು ಹೊರಗೆ ಓಡಿಸುತ್ತಿರಬೇಕಾದರೆ ಒಂದು ದನ ಗಿಡ ನೆಡಬೇಕೆಂದು ತೋಡಿದ್ದ ಗುಂಡಿಯೊಳಗೆ ಕಾಲಿಟ್ಟು ಮಂಡಿಯನ್ನು ಮುರಿದುಕೊಂಡಿತು ಆಗ ಗೋಮಾತೆ ಎಂಬ ಗೌರವದಿಂದಲೂ ಹಳ್ಳಿಯ ಮಾಲೀಕನ ಮೇಲಿನ ಔದಾರ್ಯದಿಂದಲೂ ಅದರ ಹಣವನ್ನಿತ್ತೆ ಆದರೆ ಗದ್ದೆ ಕೊಯ್ಲು ಮುಗಿದ ನಂತರ ಈ ಸಮಸ್ಯೆ ಮತ್ತಷ್ಟು ಉದ್ಭಣವಾಯಿತು ಗದ್ದೆಗಳೆಲ್ಲ ಖಾಲಿಯಾದದ್ದರಿಂದ ಊರಿನ ಜನ ಅದನ್ನು ಕೊಂಚ ಕೊಂಚ ಕಾಯುತ್ತಿದ್ದದ್ದನ್ನು ಬಿಟ್ಟು ಬಿಟ್ಟರು ಎಲ್ಲ ದನಗಳು ತೋಟದೊಳಗೆ ನೆರಳಿಗಾಗಿ ನೆಟ್ಟಿದ್ದ ಹಾಲುವಾಣಿಯ ಚಿಗುರುಗಳನ್ನು ತಿಂದು ಅಲ್ಲಿಯೇ ಮಲಗತೊಡಗಿದವು ವರ್ಷಂಪ್ರತಿ ಇಲ್ಲೇ ಮೇದು ಮೇದು ಅವಕ್ಕೆ ಅಭ್ಯಾಸ ಬಂದಿದೆ ನೀವು ಸಾಗು ಮಾಡುತ್ತಿರುವ ವಿಷಯ ಮೂಕ ಪ್ರಾಣಿಗಳಿಗೆ ಹೇಗೆ ಗೊತ್ತು ಮಾರ್ರೆ ಎಂದು ಒಳ್ಳೆ ಮಾತಿನಲ್ಲಿಯೇ ಮಾಲೀಕರು ಮೋಕ್ಷ ಮಾಡಿದರು ಇದರಲ್ಲೆಲ್ಲ ಅತಿ ಮುಖ್ಯವಾಗಿ ಆ ಊರಿನ ಬ್ರಾಹ್ಮಣ ಮಾಧ್ವ ಕುಟುಂಬದ ದನಗಳು ಅವುಗಳ ಹವ್ಯಾಸಗಳು ವಿಪರೀತವಾಗಿದ್ದವು ಅವರು ಸುಮಾರು ಹದಿನೆಂಟು ಗೋಮಾತೆಯರು ಹನ್ನೊಂದು ಗೋಪುತ್ರಿಯರು ಎರಡು ಗೋಪಿತರು ಮತ್ತು ಇನ್ನೂ ಹಲವು ಗೋಶಿಶುಗಳಿಗೆ ಸೇವಕ ಮತ್ತು ಯಜಮಾನರಾಗಿದ್ದರು ದಿನವೂ ಕಾಯುತ್ತಿರಲಿಲ್ಲ ಈಗಲೂ ಕಾಯುತ್ತಿಲ್ಲ ಅವು ಕೇವಲ ಮೂಕಮುಗ್ಧ ಪ್ರಾಣಿಗಳಾಗಿರದೆ ಯಾವ ಹೊತ್ತಿನಲ್ಲಿ ಎಲ್ಲಿ ನುಗ್ಗಿ ಏನೇನು ಕಬಳಿಸಿ ಎಲ್ಲಿ ಬೇಲಿಯನ್ನು ದಬಾಯಿಸಿ ಗಂಡಿ ಮಾಡಿಕೊಂಡು ಓಡಬೇಕೆಂಬುದನ್ನು ಚೆನ್ನಾಗಿ ನುರಿತು ಅರಿತಿದ್ದವು ಇದರ ಬಗ್ಗೆ ಅವುಗಳಿಗಿದ್ದ ಅಸಾಧಾರಣ ಜ್ಞಾನವನ್ನು ನೋಡಿದರೆ ಈ ಸಮಸ್ಯೆಗೆ ಒಂದು ಚರಿತ್ರೆ ಇದೆ ಎಂದೆನಿಸುತ್ತಿತ್ತು ಕಟ್ಟಿ ಹಾಕಲು ಕೊಂಬಿಗೆ ದಾರ ಹಾಕುತ್ತಿದ್ದಂತೆ ಒಂದು ಹೆಜ್ಜೆ ಮುಂದಿಡದೆ ಹೊಟ್ಟೆ ಉಬ್ಬರಿಸಿಕೊಂಡು ಬಿದ್ದು ಬಿಡುತ್ತಿದ್ದವು ದಾರ ಬಿಚ್ಚಿದ್ದೆ ತಡ ಜಿಂಕೆಯಂತೆ ಓಡಿ ಬೇಲಿಯನ್ನು ಹಾರಿ ದೌಡಾಯಿಸಿ ಬಿಡುತ್ತಿದ್ದವು ಈ ನಡುವೆ ಮಾತ್ರ ಒಂದು ಹಸು ಸುಲಭವಾಗಿ ಸಿಕ್ಕಿಕೊಂಡು ಬಿಡುತ್ತಿತ್ತು ಅದಕ್ಕೆ ಕಾರಣ ಮುಂದೆ ಗೊತ್ತಾಯಿತು ಈ ಬಟ್ಟರ ಹಸುಗಳ ಕಾಟದಿಂದ ಬೇಸತ್ತ ನಾನು ಈ ಹಸುವನ್ನು ದೊಡ್ಡಿಗೆ ಹಾಕಿ ಎಂದು ಹೇಳಿದೆ ಆದರೆ ದೊಡ್ಡಿಯವ ನಸುನಕ್ಕು ಅದರ ಹಲ್ಲುಗಳನ್ನು ಎಣಿಸಿ ಇದಕ್ಕೆ ಮುದಿಯಾಗಿದೆ ಎಂದ ಇದನ್ನು ನಾನು ವಹಿಸಿಕೊಳ್ಳಲಾರೆ ಎಂದ ಈ ಪರಿಯಾಗಿ ಹಸು ಅನೇಕ ಬಾರಿ ತೋಟಕ್ಕೆ ಬರುವುದು ನಾನು ಉಪಾಯಾಂತರಗಳಿಂದ ಅದನ್ನು ಹೊರಕಟ್ಟುವುದು ನಡೆದೇ ಇತ್ತು ಅದು ಕೈಗೆ ಸುಲಭವಾಗಿ ಸಿಕ್ಕುತ್ತದೆ ಎಂದೋ ಏನೋ ಅದರ ಹಣೆಯಲ್ಲಿ ಯಾವಾಗಲೂ ಅರಸಿನ ಕುಂಕುಮ ಇದ್ದೇ ಇರುತ್ತಿತ್ತು ಇದೇ ಪರಿ ಇರಬೇಕಾದರೆ ಒಮ್ಮೆ ಮಳೆಗಾಲ ಬಂತು ಮೊದಲೇ ಮುದಿಯಾಗಿದ್ದ ದನ ಇನ್ನೂ ಶಿಥಿಲವಾಯಿತು ಕಟ್ಟಿ ಹಾಕಿದರೆ ಅದರ ಯಜಮಾನ ಬಂದು ಬಿಡಿಸಿಕೊಳ್ಳುವುದನ್ನೇ ಬಿಟ್ಟ ದೊಡ್ಡಿಯವರಂತೂ ಅದರ ತಂಟೆಗೆ ಬರಲಿಲ್ಲ ಒಂದು ದಿನ ಅದನ್ನು ಯಜಮಾನಿಗೆ ವಾಪಸ್ಸು ಕಳಿಸಿ ಕೊಟ್ಟಿಗೆಯಲ್ಲಿ ಕಟ್ಟಿ ಬರಲು ಜನರನ್ನು ಕಳಿಸಿದೆ ಮಾರನೇ ದಿನ ಬೆಳಗ್ಗೆ ಮತ್ತೆ ಅದು ತೋಟದಲ್ಲಿ ಹಾಜರ್ ತಲೆಯಲ್ಲಿ ಅರಸಿನ ಕುಂಕು ಮಾತ್ರ ಯಾವಾಗಲೂ ಇರುತ್ತಿತ್ತು ಬಟ್ಟನನ್ನೇ ಕಂಡು ಯಾಕೆ ಹೀಗೆ ದನವನ್ನು ಬಿಡುತ್ತೀರಿ ಎಂದು ಕೇಳಿದರೆ ಅಯ್ಯೋ ಅದಕ್ಕೆ ಹಲ್ಲೆಲ್ಲ ಉದುರಿ ಹೋಗಿದೆ ನಿಮ್ಮ ತೋಟದ ಹತ್ತಿ ಹಣ್ಣನಾದರೂ ತಿನ್ನಲೆಂದು ಬಿಟ್ಟೆ ಎಂದ ಈ ನಡುವೆ ನನ್ನ ಮಿತ್ರ ಶಾಮಣ್ಣನವರು ರಜೆಯಲ್ಲಿ ನಮ್ಮಲ್ಲಿಗೆ ಬಂದರು ಆ ದನವು ಇನ್ನೂ ಜರ್ಜರಿತವಾಗಿತ್ತು ಗಿಡಗಳನ್ನು ತುಳಿಯುವುದು ನೆಟ್ಟ ಹಾಲುವಾಣಿಯ ಗೂಟವನ್ನು ಅಲುಗಾಡಿಸುವುದು ಅದರಿಂದ ಶಕ್ತಿಯಾನುಸಾರ ನಡೆದಿತ್ತು ಶಾಮಣ್ಣ ನೋಡಿದವರು ಅದರ ವಿಷಯವನ್ನೆಲ್ಲ ಸಾಂಗವಾಗಿ ಕೇಳಿ ಕೊನೆಗೆ ಈ ಬಾರಿ ಅದನ್ನು ಆಚೆಯೇ ಕಳಿಸಿದರೆ ಮತ್ತೆ ಬೇಲಿ ತೋರಿ ಅದಕ್ಕೆ ಒಳಬರಲು ಸಾಧ್ಯವಿಲ್ಲ ಎಂದು ಒಂದು ಉಪಾಯವನ್ನು ಸೂಚಿಸಿದರು ನನಗೂ ಸರಿ ಎಂದು ತೋರಿತು ಅದನ್ನು ಓಡಿಸಲು ದೂಡಿದೆ ಆದರೆ ದುರಾದೃಷ್ಟವಶತ್ ಅದು ದೊಪ್ಪನೆ ಬಿದ್ದಿತು ಹೇಳಲೇ ಇಲ್ಲ ನಮಗೆ ಎಲ್ಲಿ ಪ್ರಾಣ ಬಿಡುತ್ತದೆಯೋ ಎಂದು ವಿಪರೀತ ಗಾಬರಿಯಾಗಿ ಮನೆಗೆ ಓಡಿ ಹೋಗಿ ನೀರು ತಂದು ತಟ್ಟಿದೆವು ಅಂತೂ ದನ ನಿಧಾನವಾಗಿ ಕುಳಿತುಕೊಂಡಿತು ಅನಂತರ ನಾನು ನನ್ನ ಮಿತ್ರರು ಸೇರಿ ಇದರ ತಂಟೇ ಬೇಡ ಇದು ಸತ್ತರೆ ಸಾಯಿಲಿ ನಮ್ಮ ಕೈಯಿಂದಂತೂ ಇದಕ್ಕೆ ಸಾವು ಬೇಡ ಎಂದು ನಿರ್ಣಯಿಸಿದೆವು ಹಾಗೂ ಹೀಗೂ ಮೂರು ದಿನ ಕಳೆಯಿತು ಈ ನಡುವೆ ನಮಗೆ ಇನ್ನೊಂದು ಚಳಿ ಹಿಡಿಸುವ ವಾರ್ತೆಯೊಂದು ಬಂದಿತು ಏನೆಂದರೆ ಭಟ್ಟರ ಮುದಿ ಗೋಮಾತೆ ಮುನೇಶ್ವರನ ಮರದ ಹತ್ತಿರ ಉಪವಾಸ ವ್ರತ ಮಾಡುತ್ತಿದೆ ಎಂದು ಊರ ಜನ ಮಾತಾಡುತ್ತಿದ್ದಾರೆ ಎಂದು ಭಟ್ಟರ ವಿಧವೆಯಕ್ಕ ಬಂದು ಅದಕ್ಕೆ ಪೂಜೆ ಮಾಡಿ ಮತ್ತಷ್ಟು ಅರಸಿನ ಕುಂಕುಮ ಇಟ್ಟು ಹೋಗಿದ್ದಾಳೆ ಎಂದು ವಾರ್ತೆಯು ಬಂದಿತು ಈಗ ಗೋಮಾತೆ ನನಗೆ ಇನ್ನೂ ಬಲವಾದ ಆಯಿತು ಆ ಮುನೇಶ್ವರನ ಮರದ ಬಳಿ ಅದು ಸತ್ತರೆ ಇನ್ನೂ ಅದಕ್ಕೆ ಪೂಜೆ ಪುನಸ್ಕಾರ ಅದಕ್ಕೆ ಸ್ಮಾರಕ ವರ್ಷ ವರ್ಷ ಅದಕ್ಕೆ ಬಟ್ಟರ ಕೈಯಿಂದಲೇ ವ್ರತಾರಾಧನೆಗಳು ಎಲ್ಲ ಇನ್ನೂ ತೋಟದೊಳಗೆ ಆರಂಭವಾಗುತ್ತಲ್ಲ ಎಂದು ಭಯವಾಗತೊಡಗಿತು ನಾನು ನನ್ನ ಮಿತ್ರರು ಹೇಗಾದರೂ ಮಾಡಿ ಇದನ್ನು ಬೇಲಿ ಆಚೆಗೆ ಕಳಿಸಬೇಕೆಂದು ತೀರ್ಮಾನಿಸಿದೆವು ನನ್ನ ಮಿತ್ರರು ಒಂದು ಹಣ್ಣಾದ ಹಲಸಿನ ಹಣ್ಣನ್ನು ತೆಗೆದುಕೊಂಡರು ಒಂದೊಂದೇ ತೊಳೆಗಳನ್ನು ಅದಕ್ಕೆ ತಿನ್ನಿಸುತ್ತಾ ಅದರ ಮೂತಿಯ ಮುಂದೆ ಹಲಸಿನ ಹಣ್ಣನ್ನು ಹಿಡಿದು ಪ್ರಲೋಭನೆಗೊಳಿಸುತ್ತಾ ಅದರ ಬೆನ್ನನ್ನು ಸವರುತ್ತಾ ಕೊಂಚವು ಶಕ್ತಿಯನ್ನು ಉಪಯೋಗಿಸದೆ ಕೇವಲ ಮನಶಕ್ತಿಯಿಂದಲೇ ಗಂಟೆಗೊಂದು ಹೆಜ್ಜೆಯನ್ನು ಇಡಿಸುತ್ತಾ ತೋಟದ ಬಾಗಿಲಾಚೆ ಕರೆದೊಯ್ದೆವು ಕುಂಕುಮ ಅರಶಿನ ಅಲಂಕಾರ ಭೂಷಿತವಾಗಿದ್ದ ಹಸು ಹಲಸಿನ ತೊಳೆಗಳ ಪ್ರಲೋಭನೆಗೆ ಸಿಕ್ಕಿ ತನ್ನ ಸರ್ವಶಕ್ತಿಯನ್ನು ಒಗ್ಗೂಡಿಸಿ ಅರ್ಧ ದಿನ ತೆಗೆದುಕೊಂಡು ನಿಧಾನವಾಗಿ ತೋಟದ ಬಾಗಿಲನ್ನು ದಾಟಿತು ಆ ದಿನ ರಾತ್ರಿ ಮತ್ತೆ ಯಾರಾದರೂ ಬಾಗಿಲನ್ನು ತೆರೆದು ಅದನ್ನು ಒಳಗೆ ಹೊಡೆಯುತ್ತಾರೋ ಎಂದು ಸಂಶಯದಿಂದ ಎರಡು ಬಾರಿ ಬಾಗಿಲವರೆಗೆ ಹೋಗಿ ಬಂದೆ ದನ ಇರಲಿಲ್ಲ ಮಾರನೇ ದಿನ ನಾನು ಶಾಮಣ್ಣನವರು ಮುನೇಶ್ವರನ ಮರದ ಬಳಿ ಹೋದೆವು ಹೋಗುತ್ತಿರಬೇಕಾದರೆ ನನಗೆ ಭಯವಾಗುತ್ತಿದ್ದಿತು ಇನ್ನೆಲ್ಲಿ ಮತ್ತೆ ದನ ಅಲ್ಲಿ ನಮಗೆ ಕಾಣಸಿಗುತ್ತದೆಯೋ ಎಂದು ಸದ್ಯ ದನ ಇರಲಿಲ್ಲ ತೋಟದ ಬೇಲಿಯ ಬಾಗಿಲ ಬಳಿ ಹೋದಾಗ ದನ ಅಲ್ಲೇ ನಾಲ್ಕು ಮಾರಿನಾಚೆ ಕಾಡಿನ ಒಳಗೆ ಮಲಗಿತ್ತು ಕೆಲವು ಕಾಗೆಗಳು ಹಾರಾಡುತ್ತಿದ್ದವು ಇನ್ನೂ ಕೆಲವು ಅದರ ಮೇಲೆ ಕುಳಿತು ಉಣ್ಣಿಯನ್ನು ತಿನ್ನುತ್ತಿದ್ದವು ಸತ್ತಿದೆಯೋ ಎಂದು ಅದರ ಬಳಿ ಹೋದಾಗ ಅದು ಇನ್ನೂ ಕಣ್ಣನ್ನು ಬಿಟ್ಟುಕೊಂಡಿತ್ತು ಉಸಿರಾಡುತ್ತಿತ್ತು ಹಿಂದಿರುಗಿ ಬರುತ್ತಾ ಆ ದನವನ್ನು ಮುನೇಶ್ವರನ ಮರದ ಬಳಿ ಸಾಯಲು ಬಿಡದೆ ಹಿಂದೂ ಸಂಸ್ಕೃತಿಗೆ ಭಾರತೀಯ ಸಂಪ್ರದಾಯಕ್ಕೆ ಒಂದು ಸಂಕೇತವಾಗುತ್ತಿದ್ದಂತಹ ಒಂದು ಅಪೂರ್ವ ಪವಾಡ ಸದೃಶ್ಯ ಘಟನೆಯನ್ನು ತಪ್ಪಿಸಿದ್ದೇವಲ್ಲ ಎಂದು ಅಂದುಕೊಂಡೆವು ಮಾರ್ನೇ ದಿನ ಯಾವುದೋ ಒಂದು ಕ್ರೂರ ಕುತೂಹಲ ನಮ್ಮನ್ನು ಮತ್ತೆ ಆ ಹಸುವಿನ ಬಳಿಗೆ ಹೋಗುವಂತೆ ಮಾಡಿತು ತೋಟದ ಬಾಗಿಲು ಸಮೀಪಿಸುತ್ತಿದ್ದಂತೆ ಕೊಂಚ ವಾಸನೆಯು ಕಂಡಿತು ದೂರದಿಂದ ಹಸುವನ್ನು ನೋಡಿದಾಗ ಒಂದು ದೊಡ್ಡ ಕಾಗೆಗಳ ಗುಂಪೆ ಅದರ ಮೇಲೆ ಕುಳಿತಿದ್ದವು ಯಾವುದೋ ಒಂದು ಕಜ್ಜಿ ನಾಯಿಯು ಅಲ್ಲೇ ಸನಿಹದಲ್ಲಿ ಕುಳಿತಿತ್ತು ಈ ಲಕ್ಷಣಗಳನ್ನು ನೋಡಿ ಅದು ಸತ್ತಿದೆ ಎಂದು ನಿರ್ಧರಿಸಿದೆವು ಹತ್ತಿರ ಹೋದಾಗ ಕಾಗೆಗಳು ಹಾರಿಹೋದವು ನೋಡಿದರೆ ಅದರ ಹೊಟ್ಟೆಯಲ್ಲಿ ಸಣ್ಣದೊಂದು ತೂತ ಕೊರೆದು ಏನೇನೋ ಕರಳು ಇತ್ಯಾದಿಗಳನ್ನೆಲ್ಲ ಹೊರಕೆಳೆದಿದ್ದವು ಹಸು ನಿಶ್ಚಲವಾಗಿ ಬಿದ್ದಿತ್ತು ಸರಿ ಸತ್ತಿದೆ ಹೊಲೆಯರಿಗೆ ಹೇಳಿ ಕಳಿಸಬೇಕೆಂದು ಯೋಚಿಸುತ್ತಿದ್ದೆ ಅಷ್ಟರಲ್ಲಿ ಘಟನೆಗೆ ಕರಾಳತೆ ಇಮ್ಮಡಿಸಿದಂತೆ ಹಲವಾರು ನೊಣಗಳು ಹಸುವಿನ ಮುಖಕ್ಕೆ ಗುಮ್ಮನೆ ಮುತ್ತಲು ಅಷ್ಟುವರೆಗೂ ಸತ್ತಂತೆ ಬಿದ್ದಿದ್ದ ಹಸು ಒಂದು ಸಾರಿ ಕಿವಿಯಾಡಿಸಿ ನೊಣಗಳನ್ನು ಓಡಿಸಿತು ಹಸುವಿಗೆ ಇನ್ನೂ ಜೀವವಿತ್ತು ನೋವು ತುಂಬಿದ ಕಣ್ಣುಗಳನ್ನು ಕೊಂಚವೇ ಕೊಂಚ ಕ್ಷೀಣವಾಗಿ ತೆರೆಯಿತು ನಮಗೆ ಹೇಳಲಾರದಷ್ಟು ಕನಿಕರವಾಯಿತು ಈ ವೇಳೆಗಾಗಲೇ ನಮಗೂ ಹಸುವಿಗೂ ಯಾವುದೋ ಒಂದು ಬಗೆಯ ಪರ ಹಾಗೂ ವಿರುದ್ಧ ಮಿಶ್ರವಾದ ಕರುಣೆ ಹಾಗೂ ಕ್ರೋಧ ಮಿಶ್ರವಾದ ವಿಚಿತ್ರ ಸಂಬಂಧವೇರ್ಪಟ್ಟಿತ್ತು ಹಸುವಿಗೆ ಮಾಡಬಹುದಾದ ಮಹದೋಪಕಾರ ಒಂದೇ ಒಂದೆಂದು ತೋರಿತು ಅದನ್ನು ಕಾರ್ಯರೂಪಕ್ಕೆ ತರಲು ನಾನೊಂದು ದೊಡ್ಡ ಕಲ್ಲನ್ನು ತಂದೆ ಮನಸ್ಸು ಗಟ್ಟಿ ಮಾಡಿಕೊಂಡು ಅದನ್ನು ಹಸುವಿನ ಕುಂಕುಮಾರ್ಜಿತ ತಲೆಗೆ ಹಾಕಿಬಿಡೋಣವೆಂದುಕೊಂಡೆ ಕಲ್ಲನ್ನು ಮೇಲಕ್ಕೆತ್ತಿದೆ ಅಷ್ಟರಲ್ಲಿ ಯಾರೋ ಕೆಮ್ಮಿದಂತಾಯಿತು ಕೂಡಲೇ ಸಮೀಪದಲ್ಲೇ ನಿಂತು ನೋಡುತ್ತಿದ್ದ ಶಾಮಣ್ಣನವರು ಕಲ್ಲನ್ನು ಕೆಳಗಿಟ್ಟು ದೂರ ಸರಿಯುವಂತೆ ಸನ್ನೆ ಮಾಡಿದರು ನಾನು ಕೂಡಲೇ ಹಾಗೆ ಮಾಡಿದೆ ಯಾರೋ ದೂರದಲ್ಲಿ ಮಾತಾಡುತ್ತಿರುವಂತೆ ಕೇಳಿಬಂತು ಕಲ್ಲನ್ನು ತೆಗೆದು ದೂರದ ಪೊದೆಯೊಂದಕ್ಕೆ ಎಸೆದು ಆ ಹಸುವಿನ ಪಾಡಿಗೆ ಹಸುವನ್ನು ಬಿಟ್ಟು ಮುಗ್ಧ ಮೊರೆ ಹಾಕಿಕೊಂಡು ಹಿಂದಿರುಗಿದೆವು ಕಾಗೆಗಳು ಮತ್ತೆ ಮೇಲಿನ ಮರದಿಂದ ಇಳಿದು ಬರಲಾರಂಭಿಸಿದವು ಹಸು ಒಂದು ಸಾರಿ ಕಿವಿಯನ್ನು ಆಡಿಸಿ ನೊಣವನ್ನು ಓಡಿಸಿಕೊಂಡಿತು ಹಿಂದಿರುಗಿ ಬರುತ್ತಾ ತೋಟದ ದಾರಿಯಲ್ಲಿ ಯಾರೋ ಹಲವರು ಹೆಂಗಸರು ಹಾಗೂ ಒಬ್ಬ ಗಂಡಸು ನಮ್ಮ ಕಡೆಗೆ ಲಘು ಬಗೆಯಿಂದ ಬರುತ್ತಿರುವುದು ಕಂಡಿತು ಹತ್ತಿರ ಬಂದಾಗ ಗಂಡಸೆ ಬಟ್ಟನೆಂದು ಗೊತ್ತಾಯಿತು ಅವರು ಮುಂದಾಗಿ ಪಾರ್ವತಮ್ಮ ಎಲ್ಲಿ ಎಂದು ಕೇಳಿದರು ನಾನು ಯಾವ ಹೆಂಗಸನ್ನು ಇಲ್ಲಿ ಕಾಣಲಿಲ್ಲವಲ್ಲ ಎಂದೆ ಅಷ್ಟರಲ್ಲಿ ಬಟ್ಟರ ಪಕ್ಕ ಇದ್ದ ಹೆಂಗಸೊಬ್ಬರು ಅದೇ ಹಸು ಮುನೇಶ್ವರನ ಹತ್ತಿರ ಇತ್ತಲ್ಲ ಮೂರು ದಿನಗಳಿಂದಲೂ ಅದು ಎಂದರು ಒಂದು ತಟ್ಟೆಯೊಳಗೆ ಏನೇನೋ ಇಟ್ಟುಕೊಂಡು ಸೆರಗನ್ನು ಹೊದ್ದಿಸಿ ಹಿಡಿದಿದ್ದರು ಬಹುಶಃ ಪೂಜೆಗೆಂದು ಕಾಣುತ್ತದೆ ನಾನು ಮೌನವಾಗಿ ಕಾಗೆಗಳು ಕೂಗಿ ಸುತ್ತುತ್ತಿದ್ದ ಜಾಗವನ್ನು ಬೆಟ್ಟು ಮಾಡಿ ತೋರಿದೆ